ಜೆಡಿಎಸ್ ಈಗಾಗಲೇ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಾಗಾರವನ್ನ ಕೂಡ ಮಾಡಿದ್ರು 123 ಸೀಟುಗಳನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ಒಂದು ರಣತಂತ್ರವನ್ನ ಕೂಡ ಹೇಳ್ತಾ ಇದ್ದಾರೆ 2023 ರ ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಜೆಡಿಎಸ್ ಅಧಿಕಾರಕ್ಕೆ ತರಲಿಕ್ಕೆ ದೇವೇಗೌಡರು ಕೂಡ ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಾ ಇದ್ದಾರೆ ಈ ಬಾರಿ ಮತ್ತೊಂದು ರೀತಿಯಾದಂತ ಪ್ಲಾನ್ ಅನ್ನು ಮಾಡಿರುವಂತದ್ದು ಕಾಂಗ್ರೆಸ್ನ ಮುಸ್ಲಿಂ ನಾಯಕರೊಂದಿಗೆ ಈಗಲಿಂದಲೇ ಸಂಪರ್ಕವನ್ನ ಹೊಂದಲಾಗ್ತಾ ಇದೆ ಅವರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರ ಮತವನ್ನ ಸೆಳೆಯಲಿಕ್ಕೆ ನಡೆದಿದೆ ಪ್ಲಾನ್ ಬಿಜೆಪಿ ಬಿ ಟೀಮ್ ಅನ್ನುವಂತ ಕಾಂಗ್ರೆಸ್ ಗೆ ತಿರುಗೇಟನ್ನ ಕೊಡುವಂತ ನಿಟ್ಟಿನಲ್ಲಿ ಆ ಸಮುದಾಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೀಟ್ ಗಳನ್ನು ಕೊಡುವಂತ ನಿಟ್ಟಿನಲ್ಲಿ ಎಂಎಲ್ಎ ಟಿಕೆಟ್ ಅನ್ನು ನೀಡುವಂತ ನಿಟ್ಟಿನಲ್ಲಿ ಜೆಡಿಎಸ್ ಚಿಂತನೆಯನ್ನ ಮಾಡಿದೆ ಸಿದ್ದರಾಮಯ್ಯ ಆರೋಪಗಳಿಗೆ ತಿರುಗೇಟನ್ನ ಕೊಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಎಲ್ಲಿ ಹೋಗಲಿ ಬರಲಿ ಸಿದ್ದರಾಮಯ್ಯನವರು ಮತ್ತು ಅಂತ ಕಡೆ ಸ್ಪೆಷಲಿ ಕಾಂಗ್ರೆಸ್ ನಾಯಕರು ಜೆಡಿಎಸ್ ನ ಬಿ ಟೀಮ್ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಅಂದ್ರೆ ಬಿಜೆಪಿಯ ಬಿ ಟೀಮ್ ಜೆಡಿಎಸ್ ಅಂತ ಹೇಳಿದಂತ ಹಿನ್ನೆಲೆಯಲ್ಲೇ ನಮಗೆ 2018 ರ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗಿದ್ದು ಇಲ್ಲಾಂದ್ರೆ ನಾವು 70+ ಸೀಟ್ಗಳನ್ನ ಗೆಲ್ತಿದ್ವಿ ಅಂತ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು ಸೊ ಹೀಗಾಗಿ ಆ ಒಂದು ಹಣೆಪಟ್ಟಿಯಿಂದ ಪಾರಾಗುವಂತ ನಿಟ್ಟಿನಲ್ಲಿ ಅದನ್ನ ತೊಳೆದುಕೊಳ್ಳುವಂತ ನಿಟ್ಟಿನಲ್ಲಿ ಸುಮಾರು 30ಕ್ಕೂ ಹೆಚ್ಚಿನ ಸೀಟುಗಳನ್ನ ಅಲ್ಪಸಂಖ್ಯಾತರಿಗೆ ಕೊಡಲಿಕ್ಕೆ ಜೆಡಿಎಸ್ ಮುಂದಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ನ ಕೆಲವು ಮುಸ್ಲಿಂ ನಾಯಕರನ್ನ ಕೂಡ ಸೆಳೆಯಲಿಕ್ಕೆ ಮುಂದಾಗಿದ್ದಾರೆ ಸ್ಪೆಷಲಿ ಅದರಲ್ಲಿ ಮೊದಲಿಗರಾಗಿ ಸಿಎಂ ಇಬ್ರಾಹಿಂ ಅವರು ನಿಂತುಕೊಳ್ತಾರೆ ಅದಾದ ನಂತರ ಇನ್ಯಾರ್ಯಾರನ್ನ ಸೆಳಿತಾರೆ ಅನ್ನೋದನ್ನ ಕಾದು ನೋಡಬೇಕು ಇನ್ನು 30 ಸೀಟು ಅಂತ ಬಂದಂತ ಸಂದರ್ಭದಲ್ಲಿ ಎಲ್ಲೆಲ್ಲಿ ಕೊಡ್ತಾರೆ ಅಂತ ನೋಡೋದಾದ್ರೆ ಸ್ಪೆಷಲಿ ಸ್ಟ್ರಾಂಗ್ ಇರುವಂತ ಕಡೆಗಳಲ್ಲಿ ಅಲ್ಲಿನ ಕ್ಯಾಂಡಿಡೇಟ್ಸ್ಗೆ ಕೊಡ್ತಾರೆ ಬಟ್ ಸ್ವಲ್ಪ ವೀಕ್ ಇರುವಂತ ಕಡೆನೆ ಕೊಡುವಂತ ಸಾಧ್ಯತೆ ಇರುತ್ತೆ